ತಂದೆ ಆದ್ರೆ ಶಾಲೆಯಲ್ಲಿ ಕನ್ನಡ ಕಲಿಸ್ತಿದ್ರಂತೆ, ನೀ ಕನ್ನಡ ಸರಿ ಕಲಿಬೇಕು ಅಂತ. ಆದ್ರೆ ಇಂಗ್ಲಿಷ್ ಬೇಕು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಇಂಗ್ಲಿಷ್ ಕಂಡುಕೊಡ್ತಿದ್ರಂತೆ ಅವ್ರ ತಂದೆಯವರು. ಸಂಸ್ಕೃತ ಮತ್ತು ಸುಬ್ರಹ್ಮಣ್ಯನ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಪ್ರಾಧ್ಯಾಪಕರಾಗಿದ್ದಾರೆ. ವಾಷಿಂಗ್ಟನ್ ಯೂನಿವರ್ಸಿಟಿ ಬಯೋಕೆಮಿಸ್ಟ್ರಿ ವಿಭಾಗ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿ ಒಬ್ಬ ಪ್ರಸ್ತುತ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿ ಯುಎಸ್ ಬ್ಯಾಂಕಿಂಗ್ ರಿಸರ್ಚಸ್ ಇನ್ ಡಿಸೈನಿಂಗ್ ಅಂಡ್ ಫ್ಯಾಬ್ರಿಕೇಶನ್ ಆಫ್ ಫ್ಲೇಮಬಲ್ ವೇಪರ್ ಸೆನ್ಸಾರ್. ಹಿ ಹ್ಯಾಸ್ ಡೆವಲಪ್ಡ್ ಎ ನಾವೆಲ್ ಬಯೋಫಿಲ್ಮ್ ಬೇಸ್ಡ್ ಬಯೋರಿಯಾಕ್ಟರ್ ಎನರ್ಜಿ ಹಾರ್ವೆಸ್ಟಿಂಗ್ ಕಮ್ಯುನಿಕೇಶನ್ಸ್ ಮಲ್ಟಿ ಯೂಸರ್ ಮೆಮೋ ಸಿಸ್ಟಮ್. ಪ್ರೊಫೆಸರ್ ಇನಾಮ್ ದಾರ್ ರಿಸರ್ಚ್ ಸೆಂಟರ್ ಆನ್ ಯೂಸಿಂಗ್ ಸ್ಟೆಮ್ ಸೆಲ್ಸ್ ಅಂಡ್ ಅನಿಮಲ್. ನನಗೆ ಇದು ಒಂದು ಅತ್ಯಂತ ಸಂತೋಷವನ್ನ ಉಂಟು ಮಾಡಿರ್ತಕ್ಕಂಥ ಒಂದು ಸಮಾರಂಭ. ಇಲ್ಲಿ ನಡೆದಿರ್ತಕ್ಕಂಥ ಹಲವಾರು ಗಣ್ಯರು ಈ ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಕ್ಕಂಥದ್ದಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆ ಏನಿದೆ ಈ ಸೇವೆಯನ್ನು ನಾವೆಲ್ಲ ಸ್ಮರಿಸ್ಕೊಳ್ಳದೆ ಇದ್ರೆ ನಿಜಕ್ಕೂ ಒಂದು ನಿಜವಾದಂತಹ ಅರ್ಥವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಪ್ರೊಫೆಸರ್ ಅವರು ಒಂದು ಮಾತು ಹೇಳಿದರು, ನಾನು ಬದುಕಿರೋವರೆಗೆ ವಿಜ್ಞಾನಿಯಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತು ಹೇಳಿದರು. 85 ವರ್ಷದಲ್ಲೂ ಅವರಲ್ಲಿರ್ತಕ್ಕಂಥ ಈ ಉತ್ಸಾಹ ನೋಡಿದಾಗ ನಾವೆಲ್ಲ ತೆರೆದಕ್ಕಿಸಬೇಕೇನೋ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಾನು 12 ವರ್ಷಗಳ ಹಿಂದೆ ಮೊದಲನೇ ಬಾರಿಗೆ ಅವರನ್ನ ಭೇಟಿ ಮಾಡಿದಂಥ ಒಂದು ಸಂದರ್ಭ. ಬಹುಶಃ ನಮ್ಮ ರಾಜ್ಯದಲ್ಲಿ ಇವತ್ತು ನಾವೇನು ಪ್ರಶಸ್ತಿಗಳನ್ನು ನೀಡ್ತಕ್ಕಂಥದ್ದಕ್ಕೆ ಎಲ್ಲ ಮಹನೀಯರ ಹೆಸರಿನಲ್ಲಿ ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ. ಇಂಥ ಮಹನೀಯರುಗಳು ಈ ನಾಡಿನಲ್ಲಿ ಜನ್ಮ ತಾಳಿರ್ತಕ್ಕಂಥದ್ದೇ ನಮ್ಮೆಲ್ಲರೂ ಧನ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವರೆಲ್ಲ ಕೊಡುಗೆಯನ್ನು ನಾವು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಅವರ ಹೆಸರಿನ ಗೌರವವನ್ನು ನೀಡತಕ್ಕಂಥ ರೀತಿಯಲ್ಲಿ ಈ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೇವೆ. ಬಹುಶಃ ಈ ಒಂದು ಸಂಸ್ಥೆ ದೇಶಕ್ಕೆ ಒಂದು ಪ್ರಖ್ಯಾತವಾಗಿರತಕ್ಕಂಥ ಒಂದು ಸಂಸ್ಥೆ ಇದೆ, ಈ ಒಂದು ವಿಜ್ಞಾನ ಸಂಸ್ಥೆ. ನನಗೆ ಇರತಕ್ಕಂಥ ಮಾಹಿತಿ, ನಾವು ಇವತ್ತಿರೋ ಸ್ವಾಮಿ ವಿವೇಕಾನಂದರ 125ನೇ ವರ್ಷದ ಜಯಂತಿಯ ಉತ್ಸವವನ್ನು ಆಚರಣೆ ಮಾಡಬೇಕು. ಬಹುಶಃ ಈ ಒಂದು ಕ್ಷೇತ್ರ ಈ ಒಂದು ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ ಅದಕ್ಕೆ ಕಾರಣಕರ್ತರು ವಿವೇಕಾನಂದರು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಯಾವ ವಿವೇಕಾನಂದರು ವಿದೇಶಕ್ಕೆ ಹೋಗಬೇಕಾದ್ರೆ ಅವರ ಜೊತೆಯಲ್ಲಿ ಪ್ರಯಾಣ ಮಾಡಿದಂತ ಟಾಟಾ ಅವರು ಏನಿದ್ದಾರೆ ಅವರಿಗೆ ವಿವೇಕಾನಂದ ಅವರು ಸೈನ್ಸ್ ಅನ್ನ ಇವತ್ತು ಬೆಳೆಸ್ತಕ್ಕಂಥದ್ದು ವಿಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕಾದಂಥದ್ದು ಅತ್ಯಂತ ಅವಶ್ಯಕ ಅಂತಕ್ಕಂಥ ಮಾತನ್ನ ಟಾಟಾ ಅವರ ಗಮನಕ್ಕೆ ತಂದಾಗ ಟಾಟಾ ಅವರು ದೇಶದ ಹಲವಾರು ಭಾಗದಲ್ಲಿ ಚರ್ಚೆಯನ್ನು ಏನು ಮಾಡಿದರು ಆ ಚರ್ಚೆಗೆ ಮೊದಲನೇ ಆದ್ಯತೆ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಆಹ್ವಾನ ಕೊಟ್ಟಂಥವರು ನಮ್ಮ ಮೈಸೂರು ಮನೆತನದ ಅರಸರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ
ಇವತ್ತು ಇಂಥ ಒಂದು ಬೃಹತ್ ವಿಜ್ಞಾನ ಸಂಸ್ಥೆ ಬೆಳೆಯಬೇಕಾದ್ರೆ ಹಲವಾರು ವಿಜ್ಞಾನಿಗಳು, ಹಲವಾರು ಪ್ರಮುಖರ ದೇಣಿಗೆ ಏನಿದೆ ಅವರೆಲ್ಲರನ್ನ ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಅದಕ್ಕೆ ಮೊದಲು ಹೇಳಿದ್ದು, ಇದೆಲ್ಲ ನಮಗೆಲ್ಲ ಒಂದು ಅಪರೂಪದ ಒಂದು ಕಾರ್ಯಕ್ರಮಗಳು. ರಾಷ್ಟ್ರೀಯದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ, ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೆ. ನಮ್ಮ ಗುರುಗಳಿಗೆ ಒಂದು ಮಾತು ಹೇಳ್ತಾ ಇದ್ದೆ, ಈ ಬಾರಿ ಸರ್ಕಾರದಿಂದ ನಾವು ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಧನ ಏನಿದೆ, ಗೌರವ ಧನ ಏನಿದೆ, ಒಂದು 55,000 ರೂಪಾಯಿ ಏರಿಕೆ ಮಾಡಿದ್ದಾರೆ ನಮ್ಮ ಗುರುಗಳು, ಅವ್ರು ರೆಕಮೆಂಡ್ ಮಾಡಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ, ಇಲ್ಲ ಬಹಳ ಕಡಿಮೆ ಮಾಡಿದ್ದೀರಿ ನೀವು. ಇವತ್ತು ಈ ಒಂದು ಪ್ರಪಂಚಕ್ಕೆ ನಿಮ್ಮೆಲ್ಲರ ಜೀವನವನ್ನೇ ಮುಡಿಬಿಟ್ಟು, ಈ ವಿಜ್ಞಾನ ಕ್ಷೇತ್ರದಲ್ಲಿ ನೀವುಗಳು ಸಲ್ಲಿಸ್ತಕ್ಕಂಥ ಈ ಒಂದು ನಿಸ್ವಾರ್ಥ ಸೇವೆ ಏನಿದೆ, ಬಹುಶಃ ವಿಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಇವತ್ತು ಪ್ರಮುಖವಾಗಿರತಕ್ಕಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಸಂಶೋಧನೆಗಳು ನಡೆಯಬೇಕು, ಹಲವಾರು ರೀತಿಯ ಸಂಶೋಧನೆಗಳಿಂದ ಇವತ್ತು ನಮ್ಮ ನಾಡಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಇವತ್ತು ಕೊಡ್ತಕ್ಕಂಥದ್ರಲ್ಲಿ ನಿಮ್ಮಗಳ ನಿಸ್ವಾರ್ಥ ಸೇವೆ ಏನಿದೆ, ಈ ಪ್ರೋತ್ಸಾಹ ಧನವನ್ನು ನಾವು ಕೊಡ್ತಕ್ಕಂಥದ್ದು ಅತ್ಯಂತ ನಗಣ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮುಂದಿನ ವರ್ಷದ ಪ್ರೋತ್ಸಾಹ ಕೊಡ್ತಕ್ಕಂಥ ಈ ಒಂದು ಪ್ರಶಸ್ತಿಯ ಕಾರ್ಯಕ್ರಮ, ಹಣ ಇಲ್ಲಿ ಮುಖ್ಯ ಅಲ್ಲ, ಹಣದ ವ್ಯಾಲ್ಯೂ ನಿಮ್ಗಳ ಒಂದು ಸೇವೆಗೆ ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ನಾವು ಮೌಲ್ಯವನ್ನು. ಆದರೆ ನಮ್ಮ ಕರ್ತವ್ಯ ನಿಮ್ಮ ನಿಸ್ವಾರ್ಥ ಸೇವೆ ಏನಿದೆ, ನಿಮಗೆ ಬೇರೆ ಮತ್ತಾವುದೇ ರೀತಿಯ ಆದಾಯಗಳಿರೋದಿಲ್ಲ. ನೀವು ಬಹುಶಃ ಪ್ರಪಂಚದ ಹೊರಗಡೆ ನಡೆಯತಕ್ಕಂಥ ಹಲವಾರು ರೀತಿಯ ಬೆಳವಣಿಗೆಯನ್ನು ದೂರ ಇಟ್ಟು ಈ ಒಂದು ಕ್ಷೇತ್ರದಲ್ಲಿ ನೀವುಗಳು ನಿಮ್ಮದೇ ಆದಂಥ ಸೇವೆಯನ್ನು ನಾಡಿಗೆ ಅರ್ಪಣೆ ಮಾಡಲಿಕ್ಕೆ ನೀವು ಪಡ್ತಕ್ಕಂಥ ನಿಮ್ಮ ಶ್ರಮ ಏನಿದೆ, ಈ ಶ್ರಮಕ್ಕೆ ನಾವು ಕೊಡ್ತಕ್ಕಂಥ ಈ ಒಂದು ಬಹುಮಾನದ ವ್ಯಾಲ್ಯೂ ಭಾಳ ಕಡಿಮೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ, ಯಾರು ಅನ್ಯತಾ ಭಾವಿಸಬೇಡಿ. ಆದರೆ ನಿಮ್ಮನ್ನು ನಾವು ಪ್ರೋತ್ಸಾಹ ಮಾಡಬೇಕಾದಂಥದ್ದು, ಇವತ್ತಿನ ಯುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ. ಅದರಿಂದ ಇವತ್ತು ನಮ್ಮ ದೇಶದ ಹಲವಾರು ಸಮಸ್ಯೆಗಳಿವೆ. ವಿಶೇಷವಾಗಿ ನನಗೆ ಒಂದು ಸಂತೋಷ ಆಗಿದ್ದು, ಕೆಲವರು ನಮ್ಮ ಕೃಷಿಗೆ ಸಂಬಂಧಪಟ್ಟಂಥವ್ರಿಗೂ ಇವತ್ತು ಗುರುತಿಸ್ತಕ್ಕಂಥದ್ದಕ್ಕೆ ನಮ್ಮ ಗುರುಗಳೇನು ರೆಕಮೆಂಡೇಶನ್ ಮಾಡಿದ್ದಾರೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು ಅತ್ಯಂತ ಒಂದು ಕಷ್ಟದ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ನಾನು ಮೊನ್ನೆ ಇತ್ತೀಚೆಗೆ ಕಳೆದ 7 ತಿಂಗಳಿಂದೆ ಇಸ್ರೇಲ್ಗೆ ಹೋಗಿದ್ದೆ ಗುರುಗಳೇ. ಒಂದು ಸಣ್ಣ ದೇಶ, ಬರೀ ಕೇವಲ 17 ಎಕರೆನಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಗೆ ಹೋಗಿದ್ದೆ ನಾನು. ಅಲ್ಲಿ ಆ ರಿಸರ್ಚ್ಗೆ ಅವರು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ಇದೆಯಲ್ಲ ಆ ದೇಶದಲ್ಲಿ, ನಾವು ನಿಜಕ್ಕೂ ಆಶ್ಚರ್ಯ ಪಡಬೇಕಾಗ್ತದೆ. ನಾನು ಆ ಒಂದು ಯೂನಿವರ್ಸಿಟಿಗೆ ಹೋದಾಗ ಆ ಯೂನಿವರ್ಸಿಟಿನಲ್ಲಿ ಒಂದು ಕನಿಷ್ಠ 8 ರಿಂದ 9 ಜನ ನೋಬೆಲ್ ಪ್ರೈಸ್ನ ಪಡೆದಂಥ ಅವಾರ್ಡ್ಗಳಿದ್ದಾರೆ. ಈ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆ ಹಿನ್ನೆಲೆಯಲ್ಲಿ ಇವತ್ತು ಆ ಇಸ್ರೇಲ್ ದೇಶದಲ್ಲಿ ಆ ಒಂದು ರಿಸರ್ಚ್ನ ಒಂದು ಇನ್ಸ್ಟಿಟ್ಯೂಟ್ಗೆ ನಾನೇನು ಹೋದೆ. ಇವತ್ತು ನನಗೆ ಇದರ ಮಹತ್ವ ಅರ್ಥ ಆಗ್ತದೆ. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಗುರುಗಳು ಹೇಳೋದಾಗಿ ಮಾಹಿತಿ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ವಿಜ್ಞಾನ ಅವಶ್ಯಕತೆ ಅಂತಕ್ಕಂಥ 100 ಬಾರಿ ಹೇಳಿದ್ದಾರೆ. ಅವರು ಸ್ವಲ್ಪ ಟೀಕೆನು ಮಾಡ್ತಾ ಇರ್ತಾರೆ, ಸ್ವಲ್ಪ ಆ ಉತ್ತರ ಬಂದಾಗ ಸ್ವಲ್ಪ ಕೋರ್ಟ್ಗಳು ಮಾತಾಡೋದನ್ನ ನೋಡಿದ್ದೆ ನಾನು. ಇಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಿಮ್ಮಗಳಿಗೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಗೌರವವನ್ನು ನೀಡ್ತಾ ಇರತಕ್ಕಂಥದ್ದು ನಮ್ಮ ಸರ್ಕಾರಕ್ಕೂ ಇವತ್ತು ಒಂದು ಗೌರವ ಅಂತಕ್ಕಂಥದ್ದು ನನ್ನ ಭಾವನೆ. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ. ನಮ್ಮ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತಾರೆ, ಇವತ್ತು ಕೇವಲ ಹಣ ಸಂಪಾದನೆಗೋಸ್ಕರವಾಗಿ ಮಾಹಿತಿ ತಂತ್ರಜ್ಞಾನದ ಕಡೆಗೆ ನಿಮ್ಮ ಒಲವನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಆಕರ್ಷಣೆಯಿಂದ ಹೋಗ್ತಾ ಏನಂತಿದ್ದರೆ, ಸ್ವಲ್ಪ ವಿಜ್ಞಾನದ ಕಡೆ ಇವತ್ತು ಹಲವಾರು ರೀತಿಯ ಸಂಶೋಧನೆಗಳಿಗೆ ತಮ್ಮ ಒಂದು ಜೀವನವನ್ನು ಮುಳುಪಿಡ್ತಕ್ಕಂಥ ನಿಟ್ಟಿನಲ್ಲಿ ತಾವುಗಳು ತಮ್ಮ ಒಂದು ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟರೆ
ಗುರುಗಳಿಡದಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ನಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಶಿಕ್ಷಣವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಗುರುಗಳ ಒಂದು ಅವರಿಂದ ನಾನು ಹಲವಾರು ಬಾರಿ ಭೇಟಿ ಮಾಡಿ ಕೆಲವು ವಿಷಯಗಳನ್ನು ಸಂಗ್ರಹ ಮಾಡಬೇಕು ಅಂತ ಇದ್ದೇನೆ. ಇವತ್ತು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ಪ್ರತಿದಿನ ನನ್ನ ಹತ್ರ ಬರತಕ್ಕಂಥ ಹಲವಾರು ಬಡ ಕುಟುಂಬದ ಮಕ್ಕಳೇನಿದ್ದಾರೆ, ನನಗೆಲ್ಲ ಒಂದು ಕಡೆ ಯೋಚನೆ ಮಾಡ್ತೀನಿ ಅವಾಗ ಇಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಗಳು ಅವರ ಒಂದು ಶಿಕ್ಷಣಕ್ಕೆ ಬ್ಯಾಂಕ್ಗಳಲ್ಲಿ ಶಿಕ್ಷಣಕ್ಕೆ ಸಾಲ ಕೊಡ್ತೀವಿ ಅಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿದ್ದೇವೆ. ಆದರೆ ಮಕ್ಕಳಿಗೆ ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಇವತ್ತು ಸಾಲ ಕೊಡೋದಿಲ್ಲ ಅರ್ಜಿ ಹಾಕಿದ್ರೆ. ನನಗದ್ರ ಅನುಭವ ನೋಡ್ತಾ ಇದ್ದೇನೆ, ಪ್ರತಿದಿನ 100 to 95 or 96 ಅಂಕ ಪಡೆದಿರ್ತಾರೆ. ಈ ಹೊಸದಾಗಿ ಒಂದು ನೀಟ್ ಅಂತಕ್ಕಂಥ ಒಂದು ವ್ಯವಸ್ಥೆ ಬೇರೆ ತಂದುಬಿಟ್ಟಿದ್ದಾರೆ. ಮೆಡಿಕಲ್ ಕಾಲೇಜ್ಗೂ ಸೀಟ್ ಸಿಗಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗೂ ಸೀಟ್ ಸಿಗಲ್ಲ, ಸಿಕ್ಕಿದ್ರೆ ಓದ್ತಕ್ಕಂಥದ್ದಕ್ಕೆ ಫೀಸ್ ಕಟ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ ಆ ಬಡ ಕುಟುಂಬಗಳಿಗೆ. ಮೊನ್ನೆ ಒಂದು ಘಟನೆ ನಡೀತು, ರಾತ್ರಿ 8:30 ಒಂದು ಹೆಣ್ಣು ಮಗಳು ಬಂದು ಕಣ್ಣಲ್ಲಿ ರಾತ್ರಿ ಹೊರಗಡೆ 83 ಅಂಕ ಪಡೆದಿದ್ದಾಳೆ ಆವರೇಜ್. ತಂದೆ ಅವಳು 3 ತಿಂಗಳಿದ್ದಾಗ ಸತ್ತೋಗಿದ್ದಾರೆ, 3 ತಿಂಗಳಿದ್ದಾಗ. ತಾಯಿ ಈಗಾಗಲೇ 2-3 ವರ್ಷದಿಂದಲೇ ತೀರ್ಕೊಂಡು ಹೋಗಿದ್ದಾರೆ. ಆ ಹೆಣ್ಣು ಮಗಳು ಒಂದು ನವೋದಯ ಶಾಲೆಗೆ ಓದ್ತಾ ಇದ್ದಾಳೆ, ನವಲಗುಂದ ತಾಲೂಕಿನ ಒಂದು ಹೆಣ್ಣು ಮಗಳು. ಬಡ ಕುಟುಂಬದ ತಂದೆ ತಾಯಿ ಯಾರೂ ಇಲ್ಲ, ಯಾರೋ ಪಾಪ ಕರ್ಕೊಂಬಂದ್ರು ನಂತರ ಮೊನ್ನೆ ರಾತ್ರಿ 8:30 ಅವಳು ತಾಯಿಗೆ ಮಾತು ಕೊಟ್ಟಿದ್ದೆ ಅಂತ ಹೇಳಿದ್ದಾಳೆ. ನಾನು ಮೆಡಿಕಲ್, ನನ್ನ ತಾಯಿ ಹೇಳಿದ್ರು ನೀನು ಏನಾಗಲಿ ಕಷ್ಟಪಟ್ಟು ಮೆಡಿಕಲ್ನಲ್ಲಿ ನೀನು ಶಿಕ್ಷಣವನ್ನು ಪಡೆದು ಬಡವರಿಗೆ ಸಹಾಯ ಮಾಡುವಂತಕ್ಕಂಥ ಒಂದು ಮಾತು ತೆಗೆದುಕೊಂಡು ನನ್ನ ತಾಯಿ ಸತ್ತಿದ್ದಾಳೆ, ನಾನು ಅವಳು ಇಂಜಿನಿಯರಿಂಗ್ ಸೇರಿಸ್ತೀನಮ್ಮ, ನಿನ್ಗೆ ಯಾರು ಕೊಡ್ತಾರೆ ಶಿಕ್ಷಣ, 1 to 1.5 crore ದುಡ್ಡೆಲ್ಲಿ ಕಟ್ತೀಯ ನೀನು, ಕಷ್ಟ ಆಗುತ್ತಮ್ಮ ಅಂದರೆ ಅಳ್ತಾ ಇದ್ಕೊಂಡು ರಾತ್ರಿ 8:30. ಈಗ ಅವಳು 2 ಲಕ್ಷ ರ್ಯಾಂಕಿಂಗ್ ಇದ್ದಾಳೆ ನೀಟ್ನಲ್ಲಿ, ಅವಳಿಗೆ ನಾನು ಮೆಡಿಕಲ್ಲೇ ಓದಬೇಕು ಅಂತಾಳೆ. ಇದು ಒಂದು ಉದಾಹರಣೆ ನಿಮ್ಮ ಗಮನಕ್ಕೆ ಯಾಕೆ ಕೊಡ್ತೀನಿ ಅಂದರೆ, ಇವತ್ತು ಹಲವಾರು ಬಡ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ನಾನು ಪ್ರತಿದಿನ ಬರ್ತಾರೆ, ನನ್ನ ಹತ್ರ ನನ್ನ ಚಿಂತನೆ ಇರ್ತಕ್ಕಂಥದ್ದು ಇದು. ನಾವು ಹಲವಾರು ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರವಾಗಿ ನಾವು ಕೊಡ್ತೀವಿ ಅಂತ ಹೇಳ್ಕೊತೀವಿ ಸರ್ಕಾರದಲ್ಲಿ, ಆದರೆ ಆ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಅವರು ತಲುಪ್ತಾ ಇದ್ದಾವೆ ಅಂತಕ್ಕಂಥ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಲೋಪದೋಷಗಳಿದ್ದಾವೆ. ಇವತ್ತು ಇಂಥ ಒಂದು ಪರಿಸ್ಥಿತಿ ಹೆಣ್ಣುಮಗಳಿಗೆ ಗುರುಗಳೇ, ಈಗ ನಾನೇ 40 ಲಕ್ಷ ಕಟ್ಟಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೇರಿಸ್ತಾ ಇದ್ದೇನೆ, ಅವ್ರ ಬಗ್ಗೆ ಇದು ಈ ಥರ ಉದಾಹರಣೆಗಳು ನೀವು ಕೊಡಬೇಕು ಅಂದ್ರೆ ಆ ಜನತಾ ದರ್ಶನದಲ್ಲಿ ನನ್ನ ಮುಂದೆ ಬರ್ತಕ್ಕಂಥವ್ರು ದಿನಕ್ಕೆ 1000+ ಬರ್ತಾರೆ. ನನ್ನ ಗಮನ ಇರ್ತಕ್ಕಂಥ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ಈ ಬಡ ಮಕ್ಕಳಿಗೆ ಪ್ರತಿಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥವ್ರು 100 to 95 or 98 ಅಂಕ ಪಡೀತಾರೆ, ಆ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ, ಅವರು 40,000-50,000 ಇಂಜಿನಿಯರಿಂಗ್ ಕಟ್ಟಬೇಕು ಅಂತ ದುಡ್ಡಿರಲ್ಲ ಅವ್ರ ಹತ್ರ, ಅವ್ರ ಕೊನೆ ಓದೋದನ್ನ ಬಿಡಬೇಕಾಗುತ್ತೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಪ್ರತಿಭಾನ್ವಿತ ಬಡ ಕುಟುಂಬದ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಶಿಕ್ಷಣಕ್ಕೆ, ಇದು ನಮ್ಮ ಈ ಒಂದು ಸರ್ಕಾರದ ಚಿಂತನೆ ಅಂತಕ್ಕಂಥದ್ದನ್ನ ಇವತ್ತು ಗುರುಗಳಿರೋದ್ರಿಂದ ಈ ವಿಷಯಕ್ಕೆ ನಾನು ಪ್ರಸ್ತಾಪ ಮಾಡಿದೆ. ಯಾಕಂದ್ರೆ ಅವ್ರ ಕೊಡುಗೆ ಅಪಾರ ಇದೆ. ನಾವು ಅಂಥವ್ರ ಜೊತೆ ಕೂತು ಚರ್ಚೆ ಮಾಡಬೇಕಾದ್ರೆ ಅವರು ಇವತ್ತು ಏನೊಂದು ಮಾತು ಹೇಳ್ತಾ ಇದ್ದಾರೆ, ನಾನು ವಿಜ್ಞಾನಕ್ಕೆ ನನ್ನ ಒಂದು ಸಂಪೂರ್ಣ ಬೆಂಬಲ, ವಿಜ್ಞಾನ ಇದ್ರೆ ಈ ಸಮಾಜ ಮಾತನ್ನು ಹೇಳ್ತಾ ಇದ್ದಾರೆ. ಅವರ ಒಂದು ಮಾತುಗಳಿದ್ದಾವೆ, ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಬಡ ಕುಟುಂಬದ ಮಕ್ಕಳಿಗೆ ಈ ರೀತಿಯ ಒಂದು ಶಿಕ್ಷಣದಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ, ಇವತ್ತು ವಿಜ್ಞಾನ ಕ್ಷೇತ್ರಕ್ಕೆ ಅಂಥವರಿಗೆ ಯಾವ ರೀತಿ ನಾನು ಅವರನ್ನು ಸೆಲೆಕ್ಟ್ ಮಾಡತಕ್ಕಂಥದ್ದಕ್ಕೆ ಉತ್ತಮವಾದಂಥ ರೀತಿಯ ಒಂದು ಕಮಿಟಿಯನ್ನು ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಜ್ಞಾನ ಕ್ಷೇತ್ರದ ಒಂದು ಸಂಶೋಧನೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜಯ ಜಯ ಜಯ.